ಇವತ್ತಿನ ಮನೆ ಮದ್ದಲ್ಲಿ ಒಂದು ಅದ್ಭುತವಾದ ವಿಷಯ ಏನಂದ್ರೆ, ಬೆಳಗ್ಗೆ 5 ಗಂಟೆಗೆ ಎಚ್ಚರಗೊಳ್ಳುವ ರಹಸ್ಯಗಳೇನು? ಸ್ನೇಹಿತರೆ, ಪ್ರತಿಯೊಬ್ಬರು ಈಗಾಗಲೇ ನಾವು ಅಳವಡಿಸ್ಕೊಂಡಿದ್ದು ಒಂದು 4 ಗಂಟೆಗೆ ಎತ್ತೀವಿ, ಅದಾದ್ಮೇಲೆ ಸ್ವಲ್ಪ ತಯಾರಾಗಿ ಉಷಾಪಾನ ಮಾಡಿ ಇದೆಲ್ಲ ಮಾಡಿಕೊಂಡು ನಮ್ಮ ಮುಂದಿನ ಈ ಅಂದ್ರೆ ನಮ್ಮ ಧ್ಯಾನ ತರಗತಿಗಳಿಗೆ ನಾವೆಲ್ಲರೂ ಸೇರ್ಕೊತಾ ಇದ್ವಿ. ಸೊ ಇದು ಅದ್ಭುತವಾದ ವಿಷಯ ಅಂತ ಹೇಳ್ಬೇಕು. ಯಾಕಂದ್ರೆ ಅದು ಇದರಲ್ಲಿ ರಹಸ್ಯಗಳೇನಿದೆ, ಏನ್ ರಹಸ್ಯ ಅಂತಂದ್ರೆ, 5 ಗಂಟೆಗೆ ಎಚ್ಚರಗೊಳ್ಳುವ ಈ ರಹಸ್ಯಗಳು ಹೇಳ್ಬೇಕಂದ್ರೆ, 5 ಗಂಟೆ ಅಂದ್ರೆ 5 ಗಂಟೆಗಿಂತ ಮುಂಚೆ 4 ಗಂಟೆಯಿಂದ 5:30 ವರೆಗೂ ಆ ಸಮಯ ನೋಡಿ, ಆ ಸಮಯ ಏನು ಗೊತ್ತಾ, ಅದು ಅದ್ಭುತವಾದ ಸಮಯ. ಅದೇ ನಾವೇನ್ ಹೇಳ್ತೀವಿ ಅಂದ್ರೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಸ್ನೇಹಿತರೆ. ಬ್ರಹ್ಮ ಮುಹೂರ್ತ ಅಂದ್ರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದೋದು ನಮ್ಮ ದೇಶ ಸಂಸ್ಕೃತಿ, ನಮ್ಮ ಪ್ರಾಚೀನ ಸಂಸ್ಕೃತಿ, ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ. ಸೂರ್ಯೋದಯ ಆಗಕ್ ಮುಂಚೆನೆ ಎದ್ದೋದು ನಮ್ಮ ಯಾವುದೇ ಕೆಲಸಗಳು ಇದೆಲ್ಲ ಮಾಡ್ಕೊಂತಾರದು, ಪ್ರತಿಯೊಂದು ನಾವು ಯಾವುದೇ ಚಟುವಟಿಕೆಗಳು ಸೂರ್ಯೋದಯಕ್ಕೆ ಮುಂಚೆನೆ ನಮ್ಮ ವಿಸರ್ಜನೆ ಆಗ್ಬೋದು, ನೀರು ಕುಡಿಯೋದಾಗ್ಬೋದು, ಒಂದು ಒಂಥರ ಹೇಳ್ಬೇಕಂದ್ರೆ ಒಳ್ಳೆ ಪ್ರಾಣಾಯಾಮಗಳು, ಒಳ್ಳೆ ಮಂತ್ರ ಚಾಂಟಿಂಗ್ ಆಗ್ಬೋದು, ಧ್ಯಾನ ಆಗ್ಬೋದು, ಪ್ರತಿಯೊಂದು ಮಾಡ್ಕೊತಾ ಇದ್ವಿ. ಇದೆಲ್ಲ ನಮ್ಮ ನಮ್ಮ ಪೂರ್ವಕಾಲದ ಸಂಸ್ಕೃತಿ, ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಕ್ಷೇತ್ರೆ, ಒಂದು ಸೂರ್ಯೋದಯ ಸಮಯಕ್ಕೆ ಮುಂಚೆ 1:30 ಗಂಟೆ ಅಂದ್ರೆ 4 ರಿಂದ 5:30, ಇದನ್ನ ಏನ್ ಹೇಳ್ತೀವಿ ಅಂದ್ರೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ. ಬ್ರಹ್ಮ ಅಂದ್ರೆ ಏನು, ಮುಹೂರ್ತ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಕ್ರಿಯೇಟರ್, ಸೃಷ್ಟಿಕರ್ತ. ಸೊ ಮುಹೂರ್ತ ಅಂದ್ರೆ ಟೈಮ್, ಸಮಯ, ಅಂದ್ರೆ ಇದು ಸೃಷ್ಟಿಕರ್ತ ಸಮಯ ಅಂತ ಅರ್ಥ ಮಾಡ್ಕೋ. ಸೃಷ್ಟಿಕರ್ತ ಸಮಯ ಅದು ಹೇಳ್ಬೇಕಂದ್ರೆ, ಆ ಸೃಷ್ಟಿಕರ್ತ ಸಮಯ ಅಂದ್ರೆ ಅರ್ಥ ಏನು ಗೊತ್ತಾ, ಇದು ಎಂತ ಪ್ರಾಮುಖ್ಯತೆ ಇರುವಂತ ವಿಷಯ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಯಾವುದೇ ಆ ಸಮಯ ಅನ್ನೋದು, ಆ ಸಮಯದಲ್ಲಿ ಏನಾಗುತ್ತೆ ಗೊತ್ತಾ, ಆ ಸಮಯದಲ್ಲಿ ಅತಿ ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ ಹರಿತಾ ಇರ್ತದೆ, ಅಂದ್ರೆ ಕಾಸ್ಮಿಕ್ ಎನರ್ಜಿ. ಇದು ಬಹಳ ಇಂಪಾರ್ಟೆಂಟ್, ಇದು ತುಂಬಾ ಜನಕ್ಕೂ ಗೊತ್ತಿಲ್ಲ ಇದು. ಆದ್ರೆ ನಾವು ಇವತ್ತು ಈ ಕ್ಲಾಸಿಂದ ನಾನು ಹೇಳ್ತಾ ಇರೋದು ಅಂದ್ರೆ ಗಮನಿಸ್ತಾ ಇರೋದು ಮತ್ತೆ ಅದಕ್ಕೆ ಹೆಚ್ಚು ಒತ್ತಡದಿಂದ ಹೇಳ್ತಾ ಇರೋದು, ಆ ಸಮಯದಲ್ಲಿ ಮಾತ್ರ 4 ರಿಂದ 5:30 ಈ ಬ್ರಹ್ಮ ಮುಹೂರ್ತ ಸಮಯದಲ್ಲ, ಈ ಸಮಯದಲ್ಲಿ ಅತಿ ಹೆಚ್ಚು ವಿಶ್ವಶಕ್ತಿ ಈ ವಿಶ್ವದಲ್ಲಿ ಹರಿತಾ ಇರ್ತದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಸಲ ಪ್ರವಾಹ ಆಗ್ತಾ ಇರ್ತದೆ, ಸರಬರ ಆಗ್ತಾ ಇರ್ತದೆ. ಇದು ಪ್ರಾಧಾನ್ಯ ಸ್ನೇಹಿತರೆ. ಆ ಸಮಯದಲ್ಲಿ ಯಾರು ಎಚ್ಚರಿಕೆ ಆಗಿರ್ತಾರೋ ಅವರು ಹೊರಗಡೆಯಿಂದ ಈ ವಿಶ್ವಶಕ್ತಿ ಪ್ರವೇಶ ಮಾಡುತ್ತೆ. ಆವಾಗಿಂದ ಅದ್ಭುತವಾದ ಫಲಿತಗಳು ಹೇಳ್ಬೇಕಂದ್ರೆ ಅದ್ಭುತವಾದ ಫಲಿತಗಳು ನಿಮ್ಗೆ ಸಿಗತ್ತೆ. ಅದಕ್ಕೆ ಇದಕ್ಕಿರುವಂತ ಒಂದು ಅದ್ಭುತವಾದ ಪ್ರಾಧಾನ್ಯತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ನೀವು ಹೊಸ ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸ್ಬೇಕಂದ್ರೂ, ಯಾವುದೇ ಹೊಸ ವಿಷಯ ಕಲಿಬೇಕಂದ್ರೂ, ಇಲ್ಲಾಂದ್ರೆ ಉತ್ತಮ ಆರೋಗ್ಯ ನಿಮಗೆ ಬೇಕಾಗಿದ್ರು ಅಲ್ವಾ, ಸೊ ಇದೆಲ್ಲ ಯಾವುದೇ ಒಳ್ಳೆ ಪರಿಹಾರಗಳು ಪಡೆಯಬೇಕಂದ್ರೂ ಈ ಸಮಯ ಅದ್ಭುತವಾದ ಸಮಯ. ಕಲಿಬೇಕು, ಇಲ್ಲಾಂದ್ರೆ ಹೊಸ ಕೌಶಲ್ಯಗಳನ್ನ ನಾವು ಡೆವಲಪ್ ಮಾಡಿದ್ರೆ ಹೊಸ ಸ್ಕಿಲ್ಸ್, ಒಂದು ಮ್ಯೂಸಿಕ್ ಕಲಿಬೇಕು, ಪೋಯೆಟ್ ಅಂದ್ರೆ ಪೋಯೆಟ್ ಒಂದೇ ಒಳ್ಳೆ ಕವನಗಳು ಬರೀಬೇಕು ಅಲ್ವಾ, ಒಂದೇ ಪೇಂಟ್ ಅಂದ್ರೆ ಪೇಂಟ್ ಒಳ್ಳೆ ಪೇಂಟ್ ಹಾಕ್ಬೇಕು, ಇಂಥದ್ದು ಯಾವುದೇ ಮಾಡ್ಬೇಕಾದ್ರೂ ಈ ಸಮಯ ಅದ್ಭುತವಾದ ಸಮಯ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ವಾ. ಸೊ ಆಮೇಲೆ ಈಗ ಹೇಳ್ಕೊಟ್ಟಿದ ಪ್ರಕಾರ ನಮ್ಮ ಈ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ವಿಶ್ವದಲ್ಲಿ ಅದ್ಭುತವಾದ ಕಾಸ್ಮಿಕ ಶಕ್ತಿ ಅನ್ನೋದು ಅರಿತಾ ಇರ್ತದೆ ಅಂತ ನಾವು ತಿಳ್ಕೊಂಡಿದ್ವಿ ಸ್ನೇಹಿತರೆ. ಸೊ ಆವಾಗ ಏನಂದ್ರೆ ಗೊತ್ತಾ, ನೇರವಾಗಿ ಆ ಸಮಯದಲ್ಲಿ ಇನ್ನೊಂದು ಮನಸ್ಸಿನಲ್ಲಿನೂ ಒಂದು ನಮ್ಮ ಮನಸ್ಸಿನಲ್ಲಿನೂ ಏನಾಗುತ್ತೆ ಗೊತ್ತಾ, ನಮ್ಮ ಸಹಸ್ರ ಚಕ್ರ, ಈ ಆಜ್ಞಾ ಚಕ್ರ ಓಪನ್ ಆಗಿರ್ತದೆ ಆ ಸಮಯದಲ್ಲಿ ಮಾತ್ರ, ಆ ಬೆಳಗ್ಗೆ ಸಮಯದಲ್ಲಿ, ಈ 4 ರಿಂದ 5:30. ಅದಕ್ಕೆ ತುಂಬಾ ಪ್ರಾಧಾನ್ಯತೆ ಸಮಸ್ಯೆ ಸಮ ಈ ಸಮಯ. ಆ ಪವಾಡ ಸಮಯದಲ್ಲಿ ವಿಶ್ವಶಕ್ತಿ ಹೆಚ್ಚಾಗಿ ಹರಿತಾ ಇದೆ, ನಮ್ಮ ನೇರವಾಗಿ ಸಹಸ್ರಾರ ಚಕ್ರ ಮತ್ತೆ ಈ ಆಜ್ಞಾ ಚಕ್ರ ಎರಡು ಓಪನ್ ಆಗಿದೆ. ಇನ್ನೇನಾಗತ್ತೆ, ವೇಗವಂತವಾಗಿ ಆ ಶಕ್ತಿ ನಿಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ, ಯಾವುದೇ ತೊಂದರೆಗಳಿದ್ರೆ ಪೂರ್ತಿ ಪರಿಹಾರ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಅದು ಒಂದೇ ಅಲ್ಲ, ಏನಾಗತ್ತೆ ಈ ತರ ಇರುವಾಗ ಇನ್ನೊಂದು ಏನಂದ್ರೆ, ನಮ್ಮ ಒಳಗಡೆ ಇರುವಂತ ಸುಪ್ತ ಮನಸ್ಸಿದೆ ಅಲ್ಲ, ಸಬ್ ಕಾನ್ಶಿಯಸ್ ಮೈಂಡ್, ಅದು ಓಪನ್ ಆಗಿರುತ್ತೆ ಆ ಸಮಯದಲ್ಲಿ. ನೋಡಿ ಎಷ್ಟು ಪ್ರಾಧಾನ್ಯ ಇರುವಂತ ಸಮಯ ಇದು. ಈ ಮೂರು ನಿಮ್ಮ ಜೊತೆಗೆ, ಈ ಮೂರು ಆ ಜೊತೆಗೆ ವಿಶ್ವಶಕ್ತಿ ಹೆಚ್ಚಾಗಿರೋದು, ಇವೆಲ್ಲ ಸೇರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅದ್ಭುತ ಪವಾಡ ಫಲಿತಗಳು. ಪ್ರತಿಯೊಬ್ಬರು ಈ ಸಮಯದಲ್ಲಿ ಎದ್ದಿರೋರಿಗೆ, ಈ ಸಮಯದಲ್ಲಿ ಮಲ್ಕೊಂಡು ಇನ್ನೂ ನಿದ್ದೆ ಮಾಡ್ತಾ ಇರೋದು, ಬೆಡ್ ಮೇಲೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಇದು ಮಾಡ್ಕೊಂಡು ಈ ತರ ಮಾಡಿದ್ರೆ ಏನು ಫಲಿತಗಳು ಬರುತ್ತೆ?
6 ಗಂಟೆಗೆ ಎದ್ದೋದು, 6ವರೆಗೆ ಎದ್ದೋದು, ಇದೆಲ್ಲ ಮಾಡಿದರೆ ಎಲ್ಲ ನಿಮಗೆ ಹೊಟ್ಟು ಹೋಗ್ತದೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸ್ನೇಹಿತರೆ ನೋಡಿ, ಇದಕ್ಕೆಲ್ಲ ನಾವು ಇಂಥ ಸಮಯ ನಾವು ಬಳಸ್ಕೋಬೇಕಂದ್ರೆ ನಮ್ಮ ಜೀವನದಲ್ಲಿ ನಿಜವಾಗಿ ಬಳಸ್ಕೊಂಡು ಅದರಿಂದ ಅದ್ಭುತ ಫಲಿತಗಳು, ಅದ್ಭುತ ಜೀವನ ನಾವು ಸಾಗಿಸ್ಬೇಕಂದ್ರೆ, ಆನಂದ ಜೀವನ ಸಾಗಿಸ್ಬೇಕಂದ್ರೆ ಸ್ವಲ್ಪ ತಂತ್ರಗಳು ಹೇಳ್ತೀನಿ ನಾನು, ಒಂದು 5 ತಂತ್ರಗಳು ಹೇಳಿದ್ದೀನಿ. ಆ 5 ತಂತ್ರಗಳು ದಯವಿಟ್ಟು ಪಾಲನೆ ಮಾಡಿ ಪ್ರತಿಯೊಬ್ಬರು. ಓಕೆ, ಮೊದಲನೇ ತಂತ್ರ ಏನಂದ್ರೆ ಸ್ನೇಹಿತರೆ, ಎದ್ದಿದ ತಕ್ಷಣ ನಾನು ಈಗಾಗಲೇ ಇಂದಿನ ತರಗತಿಯಲ್ಲಿ ಹೇಳ್ತಾನೆ ಬಂದಿದ್ದೀನಿ, ಓಕೆ, ಉಷಾಪಾನ್ ಅದೊಂದು ಅದ್ಭುತವಾದ ತಂತ್ರ. ಎದ್ದಿದ ತಕ್ಷಣ ಏನ್ ಮಾಡ್ಬೇಕು ನಾವು, ಉಷಾಪಾನ್ ಮಾಡೋದು. ಉಷಾಪಾನ್ ಮಾಡ್ಬೇಕಾಗತ್ತೆ ಅಂದ್ರೆ 1.5 ಲೀಟರ್ ಇಂದ 1 ಲೀಟರ್ ಉಗುರುಬೆಚ್ಚ ನೀರು ನೀವು ಕುಡಿದಿದ್ರೆ ಖಂಡಿತವಾಗಿ ಅದು ಪೂರ್ತಿ ನಿಮ್ಮ ವಿಸರ್ಜನಕ್ಕೂ ಎಷ್ಟೋ ಸಹಾಯ ಆಗತ್ತೆ, ಮತ್ತೆ ಒಳ್ಳೆಯ ಹೈಡ್ರೇಷನ್ ಆಗತ್ತೆ ದೇಹಕ್ಕೆ, ಒಳ್ಳೆಯ ನೀರಾಂಶ ಸಿಗತ್ತೆ. ಇದೆಲ್ಲದಿಂದ ಒಳ್ಳೆಯ ಫಲಿತಗಳು. ವ್ಯರ್ಥ ಅನ್ನೋದು ಬೇಗ ಹೊರಟೋಗ್ತದೆ. ವ್ಯರ್ಥ ನಿಮ್ಮ ಒಳಗಡೆ ನೋಡಿ, ಯಾವುದೇ ಒಂದು ವ್ಯಕ್ತಿ ಆರೋಗ್ಯವಾಗಿರ್ಬೇಕಂದ್ರೆ ಎಷ್ಟೋ ತಿಳ್ಕೊಂಡಿದ್ದೀವಿ ನಾವು ದೇಹದ ಬಗ್ಗೆ ಪೂರ್ತಿ. ಪ್ರತಿಯೊಂದು ದಿವಸ ನಾವು ಒಂದು ಪವಾಡ ವಿಷಯದಲ್ಲೂ ದೇಹದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಯಾಕಂದ್ರೆ ಈ ದೇಹನ ತಯಾರು ಮಾಡೋದು ಯಾರು, ಭಗವಂತರು ಸೃಷ್ಟಿಕರ್ತ. ಮರೆ ಅವ್ರು ತಯಾರು ಮಾಡುವಾಗ ಈ ದೇಹ ಸುಮ್ಮನೆ ಇರ್ತದ? ಇದಕ್ಕಿರುವಂಥ ಪವಾಡಗಳು ಎಷ್ಟಿರತ್ತೆ? ನಾವು ಯಾವುದೋ ಒಂದು ಕಂಪ್ಯೂಟರ್ ತಯಾರು ಮಾಡಿದ್ರೆ, ಒಂದು ಮೊಬೈಲ್ ಫೋನ್ ತಯಾರು ಮಾಡಿದ್ರೆ ನಾವು ಎಷ್ಟೋ ಫೀಲ್ ಆಗ್ತೀವಿ. ಒಂದು ಅದ್ಭುತ ಯಂತ್ರ ನಾವು ಕಂಡಿದ್ದೇವಪ್ಪ, ಒಂದು ಅದ್ಭುತ ಯಂತ್ರ ನಾವು ತಯಾರು ಮಾಡಿದೆ ಅಂತ ಅಷ್ಟು ಫೀಲ್ ಆಗ್ತೀವಿ. ಮತ್ತೆ ಈ ದೇಹ ತಯಾರು ಮಾಡಿರುವಂತಹ ಸೃಷ್ಟಿಕರ್ತ ಹೇಗಿದ್ದಾರೆ? ಆ ಸೃಷ್ಟಿಕರ್ತ ಎಂಥ ಶಕ್ತಿವಂತರು, ಎಂಥ ವಿವೇಕವಂತರು ಅವರು. ಅವ್ರು ತಯಾರು ಮಾಡಿದಂಥ ಈ ದೇಹದಲ್ಲಿ ಏನಿದೆ, ಎಲ್ಲ ಪವಾಡಗಳೇ ಇರೋದು, ನಾವು ತಿಳ್ಕೊಂಡಿಲ್ಲ ಅಷ್ಟೇ ಇಷ್ಟುವರೆಗೂ. ಒಂದೊಂದು ದಿವಸ ಒಂದು ತಿಳ್ಕೊತಾ ಬರ್ತಾ ಇದೆ, ಈಗ ಗೊತ್ತಾಗ್ತಾ ಇದೆ ಇಷ್ಟು ಪವಾಡ ಇದೆಯಾ ಈ ದೇಹದಲ್ಲಿ. ಈ ದೇಹ ಅನ್ನೋದು ಮನಸ್ಸು ಬೇರೆ, ಮನಸ್ಸಿದೆ, ಮನಸ್ಸಿಂದ ಬುದ್ಧಿ, ಬುದ್ಧಿಯಿಂದ ಆತ್ಮ, ಅದು ಬೇರೆ. ಈ ಇಡೀ ಇಡೀ ದೇಹದಲ್ಲಿ ದೇಹ ಒಳಗಡೆನೆ ಇಷ್ಟು ಪವಾಡ ಇದೆ. ಒಂದೊಂದು ಅಂಗ, ಒಂದೊಂದು ಹೇಳ್ಬೇಕಂದ್ರೆ ಎಷ್ಟು ಈ ಆಕುಪ್ರೆಷರ್ ನಾವು ತಿಳ್ಕೊತಾ ಬಂದಿದ್ವಿ, ಎಷ್ಟು ಮೆರಿಡಿಯನ್ಸ್ ಇದೆ, ಎಷ್ಟು ಕೇಂದ್ರ ಶಕ್ತಿ ಕೇಂದ್ರಗಳಿದೆ, ಎಷ್ಟು ಮುದ್ರಗಳಿದೆ, ಪಂಚಭೂತಗಳು ಏನ್ ಮಾಡತ್ತೆ, ಇವೆಲ್ಲ ತಿಳ್ಕೊತಾ ಹೋದ್ರೆ ನಿಜವಾದ ಪವಾಡ ಅಂಶ ಇದು. ನಮ್ಮ ದೇಹವೇ ಪವಾಡ ಅಂಶ ಅಂತ ಹೇಳ್ಬೋದು. ಅದಕ್ಕೆ ಸ್ನೇಹಿತರೆ ನೋಡಿ, ಈಗ ಮೊದಲನೇದು ಏನ್ ಮಾಡ್ತಾ ಇದ್ವಿ, ಈ 5 ತಂತ್ರಗಳು ಹೇಳ್ತೀನಿ. ಮೊದಲನೇ ತಂತ್ರ, ಖಂಡಿತವಾಗಿ ಉಷಾಪಾನ್ ಮಾಡಿ, ಪೂರ್ತಿ ವಿಸರ್ಜನ ಕ್ರಿಯೆಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಬೆಳಗ್ಗೆ, ಅದು ಅದ್ಭುತವಾದ ವಿಷಯ. ಓಕೆ, ಆಮೇಲೆ ಇನ್ನೊಂದು ಏನಂದ್ರೆ, ಈ ಒಂದು ಶುದ್ಧ ಕ್ರಿಯೆ ಸ್ನೇಹಿತರೆ, ಶುದ್ಧ ಕ್ರಿಯೆ ಅಂದ್ರೆ ಜಲನೀತಿ ಮಾಡಿ. ಜಲನೀತಿ ಅಂದ್ರೆ ಹೇಗೆ ಮಾಡೋದು, ಸ್ವಲ್ಪ ಉಪ್ಪು ಒಂದು ನೀರಿಗೆ ಹಾಕೊಂಡು ಏನ್ ತಗೋಬೇಕು, ನಿಮ್ಮ ಕೈಯಲ್ಲಿ ಏನಂದ್ರೆ ನಿಮ್ಮ ಮುಷ್ಟಿಯಲ್ಲಿ ತಗೊಂಡು ನಾವು ಈ ತರ ನಾವೇನ್ ಮಾಡ್ಬೇಕು, ಈ ಒಂದು ನಶೆ ತಗೋತೀವಲ್ಲ ಆತರ ನಾವು, ಅಂದ್ರೆ ಈ 2 ಮೂಗಿಂದ ತಗೋಬೇಕಾಗತ್ತೆ. ಮೇಲೆ ತಗೊಂಡ್ರೆ ಈ ಅಂದ್ರೆ ಮೂಗಿಂದ ಮೇಲೆ ಹೋಗಿ ಅದು ಮತ್ತೆ ಏನಾಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಅಂದ್ರೆ ಜಲನೀತಿ ಮಾಡ್ತೀವಿ ಅಷ್ಟೇ. ಜಲನೀತಿ ಅಂದ್ರೆ ನೀರು ಒಳಗಡೆ ಮೂಗಿಂದ ತಗೊಳೋದು, ಮತ್ತೆ ಮೂಗಿಂದ್ರೆ ಬಿಡೋದು. ಅವಾಗ ಪೂರ್ತಿ ಈ ಒಳಗಡೆ ಇರುವಂತ ಎಲ್ಲ ಈ ನಾಳಗಳೆಲ್ಲ ತೀಗ ಆಗ್ತಾ ಬರ್ತದೆ ಪೂರ್ತಿ. ಈ ಶ್ವಾಸಕೋಶ ನಾಳ ಇದೆಲ್ಲ ಒಳಗಡೆ, ಶ್ವಾಸಕೋಶ ನಾಳದಿಂದ ಮೂಗಿ ಬರುವಂತ ಆ ನಾಳಗಳು, ಈ ಮೂಗಿ ರಂಧ್ರ ಒಳಗೆ ಇರುವಂತ ನಾಳಗಳು ಪೂರ್ತಿ ವಾಶ್ಔಟ್ ಆಗತ್ತೆ, ಪೂರ್ತಿ ಸ್ವಚ್ಛಗೊಳಿಸ್ಕೊತಾರೆ ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ. ಈ ಜಲನೀತಿ ಪ್ರತಿಯೊಂದು ದಿವಸ ಮಾಡಲೇಬೇಕು. ಓಕೆ, ಆ ನೀರು ಬರುವಾಗ ಆಚೆ ಕಡೆ ಬರುವಾಗ ಖಂಡಿತವಾಗಿ ಮೂಗಿಂದ ಮತ್ತೆ ನೋರು ಈ ಬಾಯಿಂದ ಆಚೆ ಕಡೆ ಬರುವಂತ ಅವಕಾಶ ಇದೆ, ಅದನ್ನು ನಿಮ್ಗೆ ಸ್ವಚ್ಛಗೊಳಿಸ್ಕೊಂತ ಒಂದು ಅವಕಾಶ. ಇದೇನ್ ಮಾಡತ್ತೆ ಗೊತ್ತಾ, ಇದು ಹೇಳ್ಬೇಕಂದ್ರೆ ಖಂಡಿತವಾಗಿ ಇದು ನಿಮ್ಮ ಸೈನಸ್ಸು ಅಂತ ಇಲ್ಲಿ ಇರ್ತದೆ. ಸೈನಸ್ಗಳೆಲ್ಲ ಈ ಸೈನಸ್ ಅಂತ ಇಲ್ಲೆಲ್ಲ ಇರ್ತದೆ, ಈ ತಲಾ ಈ ಮುಂಭಾಗದಲ್ಲಿ ಅದೆಲ್ಲಾನು ಕ್ಲೀನ್ ಆಗ್ತಾ ಬರ್ತದೆ. ಇದು ಈ ಜಲನೀತಿ ಮಾಡ್ತಾ ಹೋದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಸ್ವಚ್ಛಗೊಳಿಸ್ತದೆ. ಇನ್ನೊಂದು, ಇದಾದ್ಮೇಲೆ ಕಪಾಲಭಾತಿ ಮಾಡಿ, ಒಂದು 30 ಸರಿ ಕಪಾಲಭಾತಿ ಮಾಡಿ. ಯಾವುದಾದ್ಮೇಲೆ, ಈ ಜಲನೀತಿ ಆದ್ಮೇಲೆ. ಇದು ಎರಡನೇ ತಂತ್ರ ಹೇಳ್ತಾ ಇದೆ. ಮೊದಲನೇ ತಂತ್ರ ಉಷಾಪಾನ, ಎರಡನೇ ತಂತ್ರ ಏನು, ನಿಮ್ಮ ಜಲನೀತಿ ಮಾಡೋದು. ಜಲನೀತಿ ಜೊತೆಗೆ ನಾನು ಹೇಳ್ತಾ ಇದ್ರೆ ಕಪಾಲಭಾತಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದು ಅದ್ಭುತ. ಈ ಕಪಾಲಭಾತಿ ಅನ್ನೋದು ಮಾಡುವಾಗ ನಿಮಗೆ ಪೂರ್ತಿ ಈ ಶ್ವಾಸಕೋಶ ನಾಳಗಳೆಲ್ಲ ಸ್ವಚ್ಛಗೊಳಿಸ್ಕೊತದೆ. ಇದರಿಂದ ಸ್ನೇಹಿತರೆ ಏನಾಗುತ್ತೆ, ಎಲ್ಲ ಈ ಚಾನಲ್ಗಳೆಲ್ಲಾನು ಪೂರ್ತಿ ಶುದ್ಧ ಕ್ರಿಯೆ, ಇದೊಂದು ಶುದ್ಧವಾಗತ್ತೆ. ಸೊ ಅವಾಗ ಯಾವುದೇ ಅಡ್ಡಂಕಿಗಳು ಯಾವುದೇ ಒಳಗಡೆ ಇದ್ರೇ ಈ ಶ್ವಾಸಕೋಶ ನಾಳಗಳು ಎಲ್ಲ ಕ್ಲೀನ್ ಆಗ್ತಾ ಬರ್ತದೆ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ದೇಹವನ್ನು ತಯಾರು ಮಾಡ್ಕೊತಾ ಇದ್ದೀವಿ, ದೇಹವನ್ನು ಶುದ್ಧಿಗೊಳಿಸ್ಕೊತಾ ಇದ್ದೀವಿ. ಇದು ಎರಡನೇ ತಂತ್ರ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಖಂಡಿತವಾಗಿ ಪ್ರತಿಯೊಬ್ಬರು ಪಾಲನೆ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಮೂರನೇ ತಂತ್ರ ಏನಾಗುತ್ತೆ ನೋಡ್ಕೊಳ್ಳಿ, ಅನುಲೋಮ ವಿಲೋಮ ಮಾಡಬೇಕಾಗತ್ತೆ. ಅನುಲೋಮ ವಿಲೋಮ ಎಷ್ಟು ಮಾಡಬೇಕಾಗತ್ತೆ, 5 ದಿಂದ 10 ಸುತ್ತುಗಳು ಮಾಡಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ, 5 ದಿಂದ 10 ರೌಂಡ್ಸ್. ಓಕೆ, ಯಾವುದು, ಮೂರನೇ ತಂತ್ರ ಅನುಲೋಮ ವಿಲೋಮ ಮಾಡಿ. ಓಕೆ, ನಾಲ್ಕನೇ ತಂತ್ರ
ನಿಮಗೆ ಅನುಲೋಮ ವಿಲೋಮ ಮಾಡೋದು ನಿಮ್ಗೆ ಈಗ ಇದು ಈಗಾಗಲೇ ಗೊತ್ತು, ಇವತ್ತು ಮಾಡಿದೆ ಅನುಲೋಮ ವಿಲೋಮ ಅಂದ್ರೆ ಎಡಗಡೆ ಮೂಗಿನ ತಗೊಳ್ಳೋದು, ಸ್ವಲ್ಪ ನಿಲ್ಲಿಸೋದು, ಬಲಗಡೆ ಬಿಡೋದು ಅಲ್ವಾ, ಮತ್ತೆ ಬಲಗಡೆ ಮೂಗಿನ ತಗೊಳ್ಳೋದು, ಸ್ವಲ್ಪ ನಿಲ್ಲಿಸೋದು, ಎಡಗಡೆ ಬಿಡೋದು, ಈ ತರ ಮಾಡ್ಕೊಂತ ಹೋದ್ರೆ ಇದು ಅನುಲೋಮ ವಿಲೋಮ 5 ರಿಂದ 10 ರೌಂಡ್ಸ್ 10 ಸುತ್ತುಗಳು ಮಾಡಿ ತುಂಬಾ ಉತ್ತಮ. ಅದು ಮೂರನೇ ತಂತ್ರ. ನಾಲ್ಕನೇ ತಂತ್ರ ಏನು ಗೊತ್ತಾ, ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ಳಿ, ಇನ್ನೊಂದು ಕೈಯಲ್ಲಿ ಅಪಾನ ಮುದ್ರೆ ಇಟ್ಕೊಳ್ಳಿ, ಇಟ್ಕೊಂಡು ಓಂ ಚಾಂಟಿಂಗ್ ಅನ್ನು ಮಾಡಿ ಸ್ನೇಹಿತರೆ, ಒಂದು 10 ಬಾರಿ ಮಾಡಿ, 10 ಬಾರಿ ಮಾಡಿ ಅದನ್ನು ನೋಡಿ. ಸೊ ಏನಾಗತ್ತೆ, ಈ ಈ 4 ಗಂಟೆಗೆ ಇದ್ರೆ ಏನಾಗತ್ತೆ, ಇದೆಲ್ಲ ಮಾಡಕ್ಕೆ ಈಗ ಓಂ ಚಾಂಟಿಂಗ್ ಅನ್ನು ಎಷ್ಟು ಸಾರಿ ಮಾಡಿದೀವಿ, 10 ಬಾರಿ ಮಾಡಿದೀವಿ. ಅದು ತುಂಬಾ ಉತ್ತಮ. ಯಾಕಂದ್ರೆ ಓಂ ಚಾಂಟಿಂಗ್ ಅನ್ನೋದು ಏನು ಗೊತ್ತಾ, ಈ ಸೃಷ್ಟಿ ಉತ್ಪ ಸೃಷ್ಟಿಯಲ್ಲಿ ಒಂದು ಶಬ್ದ, ಮೊದಲನೇ ಶಬ್ದ ಅಂದ್ರೆ ಓಂ ಶಬ್ದ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಸೃಷ್ಟಿ ಲಯ ಇದರಲ್ಲಿ ಹೊರಗಡೆ ಅಂತರಂಗಿಕವಾಗಿ ನಡೀತಾ ಇರುವಂತ ಶಬ್ದ ಏನು ಗೊತ್ತಾ, ಓಂ ಅನ್ನೋದು. ಅದಕ್ಕೆ ಇದು ಅದಕ್ಕೆ ಏನಂತ ಹೇಳಿದ್ರೆ, ಈ ಸೃಷ್ಟಿ ರಾಶಿಗೆ ಸಂಬಂಧಿತ ಈ ಅಂತ ಅದ್ಭುತವಾದ ಈ ಓಂ ಚಾಂಟಿಂಗ್ ಅನ್ನು ಪ್ರತಿದಿನ ಒಂದು ದಿವಸ ನೀವು ಅಳವಡಿಸ್ಕೊಳ್ಳೋದು ಉತ್ತಮ. ಅದನ್ನು ಈ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಮಾಡೋದು ತುಂಬಾ ಉತ್ತಮ. ಅದು 10 ಬಾರಿ ಮಾಡಿ ದಯವಿಟ್ಟು. ಓಕೆ, ಅವಾಗ ಏನಾಗುತ್ತೆ, 4 ಗಂಟೆಗೆ ಎದ್ದು ಇದೆಲ್ಲ ಮಾಡೋಕ್ಕೆ 1/2 ಗಂಟೆ ಸಾಕು ಅಲ್ವಾ. 1/2 ಗಂಟೆ ಅದು ಕಪಾಲಭಾತಿ ಆಗ್ಬೋದು, ಜಲನೀತಿ ಆಗ್ಬೋದು, ಇವೆಲ್ಲಾನು ಮಾಡೋಕ್ಕೆ, ಉಶಾಪಾನ ಎಲ್ಲ ಮಾಡ್ಕೊಳಕ್ಕೆ ಒಂದು 1/2 ಗಂಟೆ ಆಗುತ್ತೆ. ಆ ತದನಂತರ ಏನ್ ಮಾಡ್ತೇನೆ ಅಂದ್ರೆ ಸ್ನೇಹಿತರೆ, 5ನೇ ತಂತ್ರ ಹೇಳ್ತಾ ಇದ್ದೀನಿ, ಕನಿಷ್ಠ ಪಕ್ಷ 30 ನಿಮಿಷ ಧ್ಯಾನ ಮಾಡಿ ಆ ಸಮಯದಲ್ಲಿ, ಆಮೇಲೆ ಕ್ಲಾಸ್ ಸೇರ್ಕೊಳ್ಳೋದು ತುಂಬಾ ಉತ್ತಮ ಆಗತ್ತೆ. ಸೊ ಇದರಿಂದ ಏನಾಗತ್ತೆ, ಅದ್ಭುತವಾದ ಫಲಿತಗಳು. 5ನೇ ತಂತ್ರ ಏನ್ ಹೇಳಿದ್ವಿ, ಧ್ಯಾನ, ಕೊನೆಯದಾಗಿ ಧ್ಯಾನ, ಆನಾಪಾನಸತಿ ಧ್ಯಾನ ಸ್ನೇಹಿತರೆ, ಇದು ಒಂದು 1/2 ಗಂಟೆ ಮಾಡಿ. ಸೊ ಅಲ್ಲಿಗೆ ನಿಮ್ಗೆ 5 ಗಂಟೆ ಹತ್ರ ಹತ್ರ ಆಗ್ತದೆ, ಅವಾಗ 5 ಗಂಟೆಗೆ ನಿಮ್ಮ ಕ್ಲಾಸ್ ಶುರು ಮಾಡ್ಬೋದು. ಇಷ್ಟೇ ಆಗಿರೋದು, ಇಷ್ಟೇ ಬೇಕಾಗಿರೋದು ಸ್ನೇಹಿತರೆ. ಆಮೇಲೆ ತದನಂತರ ಇನ್ನೊಂದು, ಸೊ ಧ್ಯಾನ ಮಾಡೋರು ಅಂದ್ರೆ ಈ ಕ್ಲಾಸ್ ಸೇರೋರು ಸೇರ್ತಾರೆ, ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ಇನ್ನು ಆ ಸಮಯದಲ್ಲಿ ಇನ್ನು ನಿಮ್ಮ ಕೆಲಸಗಳನ್ನು ಪ್ರಾರಂಭಿಸ್ಕೋಬಹುದು. ವಿದ್ಯಾರ್ಥಿಗಳಾದ್ರೆ ವಿದ್ಯಾರ್ಥಿಗಳು ಒಳ್ಳೆ ಈ ಸಮಯ ಒಳ್ಳೆ ಸಮಯ ಅವರು ಓದಕ್ಕೆ, ಒಳ್ಳೆ ನೆನಪಿನ ಶಕ್ತಿಗೆ, ಒಳ್ಳೆ ಕೇಂದ್ರೀಕರಣ ಶಕ್ತಿಗೆ ತುಂಬಾ ಒಳ್ಳೆ ಸಮಯ ಇದು ಈ ಬ್ರಹ್ಮ ಮುಹೂರ್ತ ಸಮಯ. ವಿದ್ಯಾರ್ಥಿಗಳು ಓದ್ಬೋದು. ವ್ಯಾಪಾರ ವ್ಯಕ್ತಿಗಳಾದ್ರೆ ಆ ಸಮಯದಲ್ಲಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದ ಎಲ್ಲಾ ಯೋಜನೆಗಳನ್ನು ಮಾಡ್ಕೊಂಡೋದು, ಏನೇನು ಮಾಡಿದ್ರೆ ನಿಮ್ಮ ವ್ಯವಹಾರ ಶೈಲಿಯಲ್ಲಿ ಏನೇನು ಬದಲಾವಣೆ ಮಾಡ್ಕೊಂಡ್ರೆ ತುಂಬಾ ಉತ್ತಮಗಳಾಗತ್ತೆ ಅಂತ ಅದನ್ನೆಲ್ಲ ನೀವು ಪರಿಶೀಲಿಸೋದು, ನಿಮ್ಮ ಎಲ್ಲಾನು ಮಾಡ್ಕೋಬಹುದು ಸ್ನೇಹಿತರೆ. ಆಮೇಲೆ ಯಾರೇ ಒಂದು ಪೇಂಟರ್ ಆದ್ರೆ, ವರ್ಣ ಚಿತ್ರಕಾರ ಆದ್ರೆ, ಇಲ್ಲ ಸಂಗೀತಕಾರ ಆದ್ರೆ, ಇಲ್ಲ ಕವಿ ಆಗಿದ್ರೆ, ಉತ್ತಮ ಸೃಜನ ಶೀಲೆಯ ವಿಚಾರಗಳು ಆ ಸಮಯದಲ್ಲಿ ಮಾಡ್ಕೊಂಡ್ರೆ ತುಂಬಾ ಉತ್ತಮ ಆಗತ್ತೆ. ಅದು ಬ್ರಹ್ಮ ಮುಹೂರ್ತ, ಅದಕ್ಕೋಸ್ಕರ ಅದ್ಭುತವಾದ ಹೇಳ್ಬೇಕಂದ್ರೆ ಸೃಜನಾತ್ಮಕತೆ ಹೆಚ್ಚಾಗಿರುತ್ತೆ ಆ ಸಮಯದಲ್ಲಿ. ಅದು ಬಳಸ್ಕೊಳ್ಳಿ ದಯವಿಟ್ಟು. ಈ ತರ ಈ ಬ್ರಹ್ಮ ಮುಹೂರ್ತವನ್ನು ಸದುಪಯೋಗಿಸಿ ಮಾಡ್ಕೊಂಡಿದ್ರೆ ಸ್ನೇಹಿತರೆ, ಇದೊಂದು ಹೇಳ್ಬೇಕಂದ್ರೆ ಸುವರ್ಣ ಕಾಲ, ಇದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಆಮೇಲೆ ನಿಗೂಢ ಕಾಲ, ಮಿಸ್ಟೀರಿಯಸ್ ಟೈಮ್ ಇದು, ಅರ್ಥ ಮಾಡ್ಕೊರಿ. ಆದ್ರಿಂದ ಎಲ್ಲರನ್ನು ಇದು ಉಪಯೋಗಿಸ್ಕೋಬೇಕಾಗತ್ತೆ, ಆ ಸಮಯದಲ್ಲಿ ಎದ್ದಬೇಕಾಗತ್ತೆ. ಓಕೆ, ಆ ಸಮಯದಲ್ಲಿ ದಯವಿಟ್ಟು ಎದ್ದೇಳಿ, ಅವಾಗ ಖಂಡಿತವಾಗಿ ನೀವು ಇಂಥ ಫಲಿತಗಳು ನಿಮಗೆ ಸಿಗತ್ತಂತ ಹೇಳ್ತಾ ಇಂದಿನ ಈ ಮನೆ ಮದ್ದು ಕಾರ್ಯಕ್ರಮ ನಾವೀಗ ಮುಕ್ತಾಯ ಮಾಡ್ತಾ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ತೆ.